ಪ್ರಿಯರೇ, ಮತ್ತೊಂದು ಶುಕ್ರವಾರ. ಈ ಜೀವದ ಮಾರ್ಗ, ಪಾತ್ವೇ ಆಫ್ ಲೈಫ್, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುವುದಕ್ಕೆ ನನಗೆ ಭಾಳ ಸಂತೋಷವೆನಿಸ್ತದೆ. ಇದೋಸವೂ ಕೂಡ ನಿಮ್ಮೊಂದಿಗೆ ನಾನು ವಾಕ್ಯವನ್ನು ಹಂಚಿಕೊಳ್ತೇನೆ. ಅದರಲ್ಲೂ ಪ್ರಾಮುಖ್ಯವಾಗಿ ನೊಂದು ಬೆಂದಂಥ ಆತ್ಮಗಳಿಗೆ ದೇವರು ತನ್ನ ರಕ್ತ ಪ್ರೋಕ್ಷಣೆಯ ಮೂಲಕ ಹೊಸ ಜೀವವನ್ನು ಕೊಡುವ ಹಾಗೆ ಪ್ರಾರ್ಥನೆ ಮಾಡಿ ಈ ದಿವಸದ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಆ ಸಂದೇಶವು ಪ್ರಾರಂಭ ಆಗಿದೆ. ಬನ್ನಿರಿ, ಅದರಲ್ಲಿ ಸೇರಿಕೊಂಡು ಆತ್ಮೀಯ ಪ್ರಯೋಜನ ಪಡೆಯಿರಿ. ಪ್ರಿಯರೇ, ದಶಮಾಂಶದ ಬಗ್ಗೆ ಈ ಹೊತ್ತು ನನ್ನ ಕೆಲವು ಅನಿಸಿಕೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಸ್ವಾಮಿ ಒಂದು ಮಾತು ಹೇಳಿದರು, ನಾನು ಧರ್ಮಶಾಸ್ತ್ರವನ್ನು ತೆಗೆದುಹಾಕುವುದಕ್ಕೆ ಬರಲಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಧರ್ಮಶಾಸ್ತ್ರ ಏನು ಹೇಳ್ತದೆ? ಅನಾದಿ ಕಾಲದಿಂದಲೇ ನೀನು ಬೆಳೆಯುವ ಬೆಳೆಯ ಪ್ರಥಮ ಫಲ, ನಿನ್ನ ಆದಾಯದ 10ರಲ್ಲಿ 1 ಪಾಲು ಅದು ದೇವರಿಗೆ ಸೇರಬೇಕಾದದ್ದು, ದೇವರಿಗೆ ಮೀಸಲಿಡಬೇಕಾದ ಪದಾರ್ಥ. ಮಲಾಖಿಯನ ಪ್ರವಾದನ ಗ್ರಂಥಕ್ಕೆ ಬರುವಾಗ ದೇವರು ಪ್ರವಾದಿಯ ಮೂಲಕ ಮಾತಾಡ್ತಾನೆ, ನೀವು ನನ್ನಿಂದ ಕದ್ದುಕೊಂಡಿದ್ದೀರಿ, ಏನು ಕದ್ದುಕೊಂಡಿದ್ದೇವೆ ಎಂಬುದಾಗಿ ನೀವು ಕೇಳ್ತೀರೋ? ಎರಡು ಸಂಗತಿ, ದಶಮಾಂಶ ದೇವರಿಗೆ ಪ್ರತ್ಯೇಕಿಸಬೇಕಾದ ಪದಾರ್ಥ. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವೋ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ಮಲಾಖಿ 3:8. ಹಾಗಾದರೆ ದೇವರು ಮನುಷ್ಯರಾದಂಥ ನಮ್ಮನ್ನು ದಶಮಾಂಶ ಕೊಡದೆ ಆಜ್ಞೆಯನ್ನು ಮೀರುತ್ತಾ ಇರುವಂಥ ನಮ್ಮನ್ನು ಆತನು ಹೇಗೆ ಕರೀತಿದ್ದಾನಂದರೆ, ನೀವು ನನ್ನಿಂದ ಕದ್ದುಕೊಳ್ಳುವ ಕಳ್ಳರು, ನೀವು ಕಳ್ಳರು. ಓ, ಈಗಿನ ಕಾಲದಲ್ಲಿ ಕೆಲವರು ಹೇಳ್ತಾರೆ, ನಾವು ಹೊಸ ಒಡಂಬಡಿಕೆ ಯುಗದಲ್ಲಿದ್ದೇವೆ, ಹಳೆ ಒಡಂಬಡಿಕೆ ನಮಗೆ ಅನ್ವಯಿಸೋದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳ್ತದಪ್ಪ ಅಂದರೆ, ಪ್ರೀತಿಯಿಂದ ಕೊಡುವವನಿಗೆ ಮೇಲೆ ದೇವರಿಗೆ ಪ್ರೀತಿ ಉಂಟು. ಕೊಡುವಾಗ ಅಷ್ಟಿಷ್ಟು ಒತ್ತಾಯ ಮಾಡಬಾರ್ದು, ಅದು ತಪ್ಪು. ಒಬ್ಬ ಬಡ ವಿಧವೆ ಹಾಕಿದ್ದು ಕೇವಲ ದುಗ್ಗಾಣೆ, 2 ಆಣೆ, ಆದರೆ ಅದನ್ನೇ ಅಲ್ವಾ ಸ್ವಾಮಿ ಮೆಚ್ಚಿದ್ದು, ಏನೇನೆಲ್ಲ ಹೇಳ್ತಾರೆ. ಪ್ರಿಯರಾದರೆ, ಹೊಸ ಒಡಂಬಡಿಕೆಯಲ್ಲಿ ದಶಮಾಂಶ ಕೊಡಬಾರ್ದು ಅಂತ ಎಲ್ಲಿದೆ? ಕೊಡಬೇಡ್ರಿ ಅಂತ ಸ್ವಾಮಿ ಎಲ್ಲಿ ಹೇಳಿದ್ದಾರೆ? ದಶಮಾಂಶ ಎನ್ನುವಂಥದ್ದು ದೇವರಿಗೆ ಸಮರ್ಪಿಸಲೇಬೇಕಾದದ್ದು, ಅದರಲ್ಲಿ ಹಿಂದೆ ಮುಂದೆ ಏನು ಬೇಡ. ಇಬ್ಬರು ಮನುಷ್ಯರಿದ್ರಂತೆ, ಒಬ್ಬ ದುರಾಶೆಯುಳ್ಳಂಥ ಮನುಷ್ಯ, ಇನ್ನೊಬ್ಬ ಹೊಟ್ಟೆ ಕಿಚ್ಚಿನ ಮನುಷ್ಯ. ದುರಾಶೆ, ಹೊಟ್ಟೆ ಕಿಚ್ಚು. ಒಂದು ಸಾರಿ ಆ ರಾಜ ಇವರಿಬ್ಬರನ್ನು ಕರೆದನಂತೆ. ಕರೆದುಬಿಟ್ಟು ಹೇಳಿದ, ನೋಡ್ರಿ, ಇವತ್ತು 1 ದಿವಸ ನಿಮಗೆ ಗೋಲ್ಡನ್ ಚಾನ್ಸ್. ಏನಪ್ಪ ಅಂದರೆ, ಇವತ್ತು ನೀವು ನನ್ನ ಏನು ಕೇಳಿಕೊಂಡ್ರು ನಾನು ನಿಮಗೆ ಕೊಡ್ತೀನಿ. ನನ್ನ ರಾಜ್ಯ ಬಿಟ್ಟುಬಿಟ್ಟು ಬೇಕಾದಷ್ಟು ಬಂಗಾರ ಕೇಳ್ಕೊಡ್ರಿ, ನಾನು ಕೊಡ್ತೀನಿ. ರತ್ನ ವಜ್ರ ವೈಡೂರ್ಯ ನಾನು ಕೊಡ್ತೀನಿ, ಏನು ಬೇಕಾದ್ರೂ ನಾನು ಕೊಡ್ತೀನಿ. ಆದರೆ ಇವತ್ತು ಮಾತ್ರ ಸುವರ್ಣ ಅವಕಾಶ. ಇಬ್ಬರಿಗೂ ಭಾಳ ಖುಷಿಯಾಯಿತು. ದುರಾಶೆ ಮತ್ತು ಹೊಟ್ಟೆ ಕಿಚ್ಚು ಇಬ್ಬರಿಗೂ ಭಾರಿ ಖುಷಿ ಪಟ್ಕೊಂಡು ರಾಜನ ಮುಂದೆ ನಿಂತ್ಕೊಟ್ರು. ರಾಜ ಹೇಳಿದ, ಆದರೆ ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನಪ್ಪ ಅಂದರೆ, ಮೊದಲು ಯಾರು ಕೇಳಿಕೊಳ್ತೀರೋ ಅವ್ರಿಗೆ ಅವ್ರು ಕೇಳಿಕೊಂಡ ಎಷ್ಟು ಕೇಳ್ಕೊಳ್ತಾರೋ ಅಷ್ಟನ್ನು ನಾನು ಕೊಡ್ತೇನೆ. ಆದರೆ ಅದಕ್ಕೆ ಡಬ್ಬಲ್ 2ನೇವನು ಕೊಡ್ತೀನಿ. ಇಬ್ಬರು ಸ್ವಲ್ಪ ಯೋಚನೆ ಮಾಡಿದ್ರು.
ಯಾರು ಕೇಳ್ಕೊಳ್ಬೇಕು? ಸರಿ, ಕೊನೆಗೆ ಈ ಹೊಟ್ಟೆ ಕಿಚ್ಚು ಇವನು ಕೇಳ್ಕೊಂಡ. ಏನಂತ ಕೇಳ್ದ? ಅರಸರೇ, ನೀವು ಬಹಳ ದಯಾಮಯಿಗಳಾಗಿದ್ದೀರಿ. ಇವತ್ತು ನಾನು ಕೇಳಿಕೊಂಡಿದ್ದನ್ನು ನನಗೆ ಅನುಗ್ರಹಿಸ್ತೀರಾ? ಖಂಡಿತವಾಗಿ ಅನುಗ್ರಹಿಸ್ತೇನೆ. ನನಗೇನು ಕೊಡ್ತೀರೋ ಅದನ್ನು ಡಬಲ್ ಯೂನಿಕ್ ಕೊಡ್ತೀರಾ? ಖಂಡಿತವಾಗಿ ಕೊಡ್ತೇನೆ. ಸರಿ ಅರಸರೇ, ಹಾಗಾದರೆ ದಯಮಾಡಿ ನಂದು ಒಂದು ಕಣ್ಣು ಕಿತ್ತುಬಿಡಿ. ನೋಡ್ರಿ ಅವನ ಪ್ಲ್ಯಾನ್ ನೋಡ್ರಿ, ನಂದೊಂದು ಕಣ್ಣು ಕಿತ್ತುಬಿಡ್ರಿ ಅಂದರೆ ಅವನಿಗೆ ಎಷ್ಟು ಕಣ್ಣು ಹೋಗ್ತದೆ? ಎರಡು ಕಣ್ಣು ಕೀಳ್ತಾರೆ. ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂದರೆ, ನಮ್ಮಲ್ಲಿ ಇರುವಂಥ ಆಸೆ, ದುರಾಶೆ ಕೈಯೆತ್ತಿ ದೇವರಿಗೆ ಕೊಡುವುದಕ್ಕೆ ತಡಿತಾ ಇದೆ. ಏನೋ ಆಗಿಬಿಡ್ತೀನಿ, ಏನೋ ಮಾಡಿಬಿಡ್ತೀನಿ, ಎಷ್ಟೋ ದೊಡ್ಡ ಬಗಲೆ ಕಟ್ಟಿಸ್ಬಿಡ್ತೀನಿ, ಏನೋ ಶ್ರೀಮಂತ ಆಗಿಬಿಡ್ತೀನಿ, ಏನೇನೋ ಅಂದುಕೊಂಡು ದೇವರಿಗೆ ಕೊಡುವ ಸಂಗತಿಗಳಲ್ಲಿ ನಾವು ಕಳ್ಳರಾಗುತ್ತಾ ಇದ್ದೇವೆ. ಬೀಜ ಬಿತ್ತದೆ ರೈತ ಸುಗ್ಗಿಯನ್ನು ಎದುರು ನೋಡೋದಿಲ್ಲ. ಸುಗ್ಗಿ ಕೈಗೆ ಬರಬೇಕಾದ್ರೆ ಒಂದು ಕಾಳು ನೂರು ಕಾಳು ಆಗಬೇಕಾದ್ರೆ, ಮುಷ್ಟಿಯಷ್ಟು ಬಿತ್ತಿ ಮೂಟೆಯಷ್ಟು ಹೊತ್ತು ತರಬೇಕಾದ್ರೆ, ಕಣಜ ತುಂಬಿಕೊಳ್ಳಬೇಕಾದ್ರೆ ಮಾಡಬೇಕಾಗಿರುವಂಥ ಕಾರ್ಯ ಏನು? ಮೊಟ್ಟ ಮೊದಲಾಗಿ ಅವನು ಬೀಜವನ್ನು ಬಿತ್ತಬೇಕು. ಬೀಜವನ್ನೇ ಬಿತ್ತದೆ ಸುಗ್ಗಿಯನ್ನು ನಿರೀಕ್ಷೆ ಮಾಡುವಂಥದ್ದು ಮೂರ್ಖತನ. ಹೊಶೇಯನ ಪ್ರವಾದನ ಗ್ರಂಥ 8:7 ಒಂದು ಮಾತಿದೆ, ಅವರು ಗಾಳಿಯನ್ನು ಬಿತ್ತುತ್ತಾರೆ, ಬಿರುಗಾಳಿಯನ್ನು ಕೊಯ್ಯುತ್ತಾರೆ. ಏನೇನೋ ಅನಿಸಿಕೆಗಳು, ಏನೇನೋ ಆಲೋಚನೆಗಳು, ಏನೇನೋ ಬೋಧನೆಗಳು, ದೇವರ ವಾಕ್ಯ ಬಿಟ್ಟು ಬಿಟ್ಟು, ಧರ್ಮಶಾಸ್ತ್ರ ಬಿಟ್ಟು, ಯೇಸು ಸ್ವಾಮಿಯ ಬೋಧನೆಗಳನ್ನು ಬಿಟ್ಟು ಬಿಟ್ಟು, ನನ್ನದೇ ಆಲೋಚನೆಗಳು ಮುಂದಿಡ್ತಾ ಮುಂದಿಡ್ತಾ ಮುಂದಿಡ್ತಾ, ಇವತ್ತು ಮನುಷ್ಯ ಎಲ್ಲಿಗೆ ಬಂದಿದ್ದಾನಂದರೆ ಗಾಳಿಯನ್ನು ಬಿತ್ತುತ್ತಾನೆ, ಬಿರುಗಾಳಿಯನ್ನು ಕೊಯ್ತಾನೆ. ಮುಂದುವರಿಸಿ ಹೇಳ್ತದೆ, ಇಸ್ರಾಯೇಲಿಗಾಗಿ ಪೈರು ತೆನೆಗೆ ಬಾರದು, ಇಸ್ರಾಯೇಲಿಗಾಗಿ ಪೈರು ತೆನೆಗೆ ಬಾರದು, ಬೀಜ ಮೊಳೆತರೂ ಹಿಟ್ಟು ಸಿಕ್ಕದು. ಒಂದು ವೇಳೆ ಸಿಕ್ಕಿದರೂ ಅನ್ಯರು ಅದನ್ನು ನುಂಗಿಬಿಡುವರು. ಪ್ರಿಯ ಸಹೋದರ ಸಹೋದರಿ, ಈ ಹೊತ್ತು ನಿನ್ನ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಇದೆ. ಕೈಗೆ ಬಂದದ್ದು ಬಾಯಿಗೆ ಬರ್ತಾ ಇಲ್ಲ. ಕಾರಣ ಏನು? ನೀನು ಬೀಜ ಬಿತ್ತಿಲ್ಲ. ಕಾರಣ ಏನು? ದೇವರ ವಾಕ್ಯಕ್ಕೆ ಸರಿಯಾಗಿ ನಡ್ಕೊಂಡಿಲ್ಲ. ಕಾರಣ ಏನು? ದೇವರ ಆಜ್ಞೆಗಳನ್ನು ನಾನು ನೀನು ಮೀರಿ ನಡೆಯುತ್ತಾ ಇದ್ದೇವೆ, ಯಾವುದಕ್ಕೂ ನಾವು ಕೇರ್ ಮಾಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಇನ್ನೊಂದು ವಚನ, ಹಗ್ಗಾಯನ ಪ್ರವಾದನ ಗ್ರಂಥ 1:9 ನೋಡ್ರಿ, ಇದು ಯಹೋವನ ನುಡಿ, ನೀವು ಬಹು ಬೆಳೆಯನ್ನು ನಿರೀಕ್ಷಿಸಿದಿರಿ, ಆಹಾ ಸ್ವಲ್ಪ ಮಾತ್ರ ಸಿಕ್ಕಿತು. ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟೆನು. ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ, ಇದಕ್ಕೆಲ್ಲ ಕಾರಣವೇನು? ನನ್ನ ಆಲಯವು ಹಾಳು ಬಿದ್ದಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ, ಇದೇ ಕಾರಣ. ಹಗ್ಗಾಯ 1:9. ಪ್ರಿಯ ಸಹೋದರ ಸಹೋದರಿ, ನಿನ್ನ ಆಸ್ತಿಪಾಸ್ತಿಯ ಮೇಲೆ, ನಿನ್ನ ಆದಾಯದ ಮೇಲೆ, ನಿನ್ನ ಉಳಿತಾಯದ ಮೇಲೆ ನೀನು ದೇವರಿಗೆ ಸಮರ್ಪಿಸಬೇಕಾದದನ್ನು ಸಮರ್ಪಿಸದೇ ಇರುವುದರಿಂದ ದೇವರು ಏನು ಹೇಳ್ತಾನಂದರೆ, ನಾನು ಅದರ ಮೇಲೆ ಉಸಿರು ಬಿಟ್ಟೆನು. ದೇವರ ಒಂದು ಉಸಿರು ನಿನ್ನ ಲೈಫನ್ನು ತೆಗೆದು ಬಿಡ್ತದೆ. ಕಾರಣ ಏನು ಕೊಡ್ತಾರೆ? ದೇವರು, ದೇವರೇ ಕೊಟ್ಟಿರುವಂಥ ಕಾರಣ.
ನೀನು ನಿನ್ನ ಮನೆಯ ಕೆಲಸ ಕಾರ್ಯಗಳಿಗೋಸ್ಕರ ತವಕ ಪಡ್ತಾ ಇದ್ದೀಯ, ನಿನ್ನ ಆಲಯದ ಕಡೆಗೆ ಚಿಂತೆ ನಿನಗಿಲ್ಲ, ಇದೇ ಕಾರಣ. ನೀನು ದಶಮಾಂಶ ಕೊಡುವುದನ್ನು ಮರಿಬೇಡ. ಮಲಾಖಿ 3:11 ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷೆಯ ಹಣ್ಣು ತೋಟದಲ್ಲಿ ಉದರಿ ಹೋಗದು. ಇದು ಸೇನಾಧೀಶ್ವರನಾದ ಯಹೋವನ ನುಡಿ. ನೀನು ಕರ್ತನಿಗೆ ಸಲ್ಲಿಸಬೇಕಾದದನ್ನು ಸಲ್ಲಿಸುವಾಗ ಕರ್ತನ ಮೇಲೆ ಮಹಾ ಉತ್ಕಟ ಅಭಿಮಾನವುಳ್ಳವನಾಗಿ ಕರ್ತನ ವಾಕ್ಯ ಸಾರೋಣಕ್ಕೋಸ್ಕರ ನೀನು ಕೊಡುವಾಗ, ಸುವಾರ್ಥ ಸೇವೆಗೋಸ್ಕರ ನೀನು ವ್ಯಯ ಮಾಡುವಾಗ, ದಶಮಾಂಶ ಸಲ್ಲಿಸುವಾಗ ದೇವರು ಏನು ಹೇಳ್ತಾನಂದರೆ, ನೀನು ಸಲ್ಲಿಸಿಬಿಟ್ರೆ ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು. ನುಂಗೋದಿಲ್ಲ, ಅದು ಹಾಳು ಮಾಡೋದಿಲ್ಲ. ನಿಮ್ಮ ಆಶೆ ನುಚ್ಚು ನೂರಾಗೋದಿಲ್ಲ. ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷೆಯ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಪ್ರಿಯನೇ, ನಿನಗೆ ಸಮೃದ್ಧಿ ಬೇಕಾ? ನಿನಗೆ ಆಶೀರ್ವಾದ ಬೇಕಾ? ನಿನ್ನ ಮನೆಯಲ್ಲಿ ನೆಮ್ಮದಿ ಇರಬೇಕಾ? ಸಂತೋಷ ಇರಬೇಕಾ? ಸಮಸ್ಯೆಗಳು ನೀಗಿ ಹೋಗಬೇಕಾ? ನೀನು ಆಲಯ ಸೇವೆ ದೇವರು ಅದನ್ನು ಕಾನ್ಸಂಟ್ರೇಟ್ ಮಾಡು, ಅದನ್ನು ನೋಡಿಕೋ, ಅದನ್ನು ಗಟ್ಟಿಯಾಗಿ ಹಿಡ್ಕೋ, ಅದರಲ್ಲಿ ಸರಿಯಾಗಿರು, ನಿನ್ನ ಮನೆ ಸರಿಯಾಗ್ತದೆ. ಇವತ್ತು ನಾವು ತಪ್ಪು ಮಾಡ್ತೇವೆ ಪ್ರಿಯರೇ, ನಮ್ಮ ಮನೆಯಲ್ಲಿ ಸಂಕಟ ಇದೆ ಎಂಬುದಾಗಿ ಹೇಳಿಕೊಂಡು ನಮ್ಮ ಮನೆಯಲ್ಲಿ ಉತ್ತರ ಹುಡುಕ್ಲಿಕ್ಕೆ ಕಷ್ಟಪಡ್ತಾ ಇದ್ದೇವೆ. ನನ್ನ ಮನೆಯಲ್ಲಿ ಹಿಂಸೆ ಇದೆ, ನನ್ನ ಮನೆಯಲ್ಲಿ ವ್ಯಾಧಿ ಇದೆ, ನನ್ನ ಮನೆಯಲ್ಲಿ ಚಿಂತೆ ಇದೆ, ನನ್ನ ಮನೆಯಲ್ಲಿ ಇಂತಿಂಥ ಸಂಗತಿಗಳು ಇವೆ, ಇದಕ್ಕೆ ಪರಿಹಾರ ನಾನು ಕಂಡುಕೊಳ್ಳಬೇಕು. ಹಗಲು ರಾತ್ರಿ ನಾವು ಪ್ರಯಾಸ ಪಡ್ತಾ ಇದ್ದೇವೆ. ಆದರೆ ಇವತ್ತು ಹೇಳ್ತೇನೆ, ನಿನ್ನ ಮನೆಯ ಸಮಸ್ಯೆಗೆ ಉತ್ತರ ನಿನ್ನ ಮನೆಯಲ್ಲಿಲ್ಲ, ಅದು ಆಲಯದಲ್ಲಿದೆ, ಅದು ದೇವರ ಆಲಯದಲ್ಲಿದೆ. ನಿನ್ನ ಮನೆಯ ಸಮಸ್ಯೆಗೆ ಉತ್ತರ ಅದು ನೀನು ದೇವರೊಂದಿಗೆ ಇಟ್ಟುಕೊಳ್ಳುವಂಥ ಸಂಬಂಧದ ಮೇಲೆ ಆತುಕೊಂಡಿದೆ. ಇದನ್ನು ಸರಿ ಮಾಡಿಕೊ, ಅದು ಸರಿಯಾಗ್ತದೆ, ನಿನ್ನ ಮನೆ ಸರಿಯಾಗ್ತದೆ. ಪ್ರಿಯರೇ, ಕಳ್ಳತನಕ್ಕೆ ದೇವರು ಕೆಲವು ಶಾಪಗಳನ್ನು ಹೇಳಿದ್ದಾರೆ. ನೀವು ನನ್ನಿಂದ ಕದ್ಕೊಳ್ತಿದ್ದೀರಿ ಅಂತ ಹೇಳಿದಾರಲ್ಲ, ಆ ವಾಕ್ಯ ಮರಿಬೇಡ್ರಿ. ನೋಡ್ರಿ, ದೇವರ ವಾಕ್ಯ ಕೆಲವೊಂದು ಶಾಪೋಕ್ತಿಗಳನ್ನು ಹೇಳಿದೆ. ಜಕರಿಯನ ಪ್ರವಾದನ ಗ್ರಂಥ 5:3-4 ಅವನು ನನಗೆ, ಇದು ದೇಶದ ಮೇಲೆಲ್ಲ ಹೊರಟು ಬಂದಿರುವ ಶಾಪ, ಇದಕ್ಕೆ ತಕ್ಕಂತೆ ಪ್ರತಿಯೊಬ್ಬ ಕಳ್ಳನು ದೇಶದಿಂದ ತೊಡೆಯಲ್ಪಡುವನು, ಇದಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬ ಸುಳ್ಳು ಸಾಕ್ಷಿಯು ದೇಶದಿಂದ ತೊಡೆಯಲ್ಪಡುವನು. ಇದು ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಅಪ್ಪಣೆಯಂತೆ ಇದು ಹೊರಟು ಕಳ್ಳನ ಮನೆಯೊಳಗೂ ನನ್ನ ಹೆಸರೆತ್ತಿ ಸುಳ್ಳು ಸಾಕ್ಷಿ ಹೇಳುವವನ ಮನೆಯೊಳಗೂ ನುಗ್ಗಿ ನಟ್ಟ ನಡುವೆ ನೆಲೆಗೊಂಡು ಅದನ್ನು ಕಲ್ಲು ಮರ ಸಹಿತವಾಗಿ ನಾಶ ಮಾಡುವುದು. ನೀನು ದೇವರಿಂದ ಕದ್ದುಕೊಳ್ಳುತ್ತೀ, ಆದರೆ ಈ ಹೊತ್ತು ದೇವರ ವಾಕ್ಯವನ್ನು ಗಮನಿಸು. ದೇವರ ಶಾಪ ನಿನ್ನ ಮನೆಯೊಳಗೆ ಬಂದು ನೆಲೆಸ್ತದೆ. ಅದು ಏನು, ಎಂಥ ಶಾಪ ಎಂಬುದಾಗಿ ಹೇಳಿದರೆ, ನಿನ್ನ ಮನೆಯೊಳಗೆ ನುಗ್ಗಿ ನಟ್ಟ ನಡುವೆ ನೆಲೆಗೊಂಡು ಕಲ್ಲು ಮರ ಸಹಿತವಾಗಿ ನಾಶ ಮಾಡು, ಸರ್ವನಾಶ ಆಗಿ ಹೋಗ್ತೀಯ. ಬಹಳ ಎಚ್ಚರಿಕೆ ಇರಲಿ, ದೇವರ ಜೊತೆ ಆಟ ಆಡಬಾರ್ದು. ಧರ್ಮೋಪದೇಶ ಕಾಂಡ 28:23 ದೇವರು ಇನ್ನೊಂದು ಮಾತು ಹೇಳ್ತಾನೆ, ನೀನು ದೇವರಿಂದ ಕದ್ದುಕೊಳ್ಳುವವನಾಗಿದ್ದೀಯಲ್ಲ, ನಿನ್ನ ಲೈಫ್ನಲ್ಲಿ ನಾನು ನಿನಗೆ ಹೇಗೆ ಮಾಡ್ತೇನೆ ಅಂದರೆ, ಮೇಲೆ ಆಕಾಶ ತಾಮ್ರದಷ್ಟು ಗಟ್ಟಿಯಾಗಿ ಬಿಡ್ತದೆ, ಕೆಳಗಡೆ ಭೂಮಿ ಕಬ್ಬಿಣದಷ್ಟು ಗಟ್ಟಿಯಾಗ್ತದೆ. ಅಂದರೆ ನಿನಗೆ ಪರಲೋಕವು ಮುಚ್ಚಲ್ಪಡುವುದು, ಭೂಮಿಯೂ ಮುಚ್ಚಲ್ಪಡುವುದು. ನಿನ್ನ ಪ್ರಯಾಸ ಎಲ್ಲ ವ್ಯರ್ಥ. ಸೊಲೊಮೋನನು ಹೇಳುವ ಹಾಗೆ, ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ, ಇದು ನಿನ್ನ ದಿನನಿತ್ಯದ ಉಸಿರಾಗಿ ಬಿಡ್ತದೆ. ಬಹಳ ಎಚ್ಚರಿಕೆಯಿಂದ ನೀನು ನಿನ್ನ ಬದುಕನ್ನು ಕಟ್ಟಿಕೋ ಪ್ರಿಯ ಸಹೋದರ, ಪ್ರಿಯ ಸಹೋದರಿ.
ಆಮೋಸನ ಪ್ರವಾದನ ಗ್ರಂಥದಲ್ಲಿ ಇನ್ನೊಂದು ವಚನ ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಆಮೋಸನ ಪ್ರವಾದನ ಗ್ರಂಥ 3:20 ಆಮೋಸನ ಐ ಆಮ್ ಸಾರಿ, ದಯಮಾಡಿ ಕ್ಷಮಿಸ್ರಿ. ಆಮೋಸನ ಗ್ರಂಥ 3:10 ತಮ್ಮ ಉಪ್ಪರಿಗೆಗಳಲ್ಲಿ ಬಾಧೆ ಕೊಳ್ಳೆಗಳಿಂದ ಸಂಪಾದಿಸಿದ್ದನ್ನು ಕೂಡಿಸಿಟ್ಟುಕೊಂಡಿರುವವರು ನ್ಯಾಯವಾಗಿ ನಡೆಯಲು ಅರಿಯರು. ಇದು ಯಹೋವನ ನುಡಿ. 11 ಹೀಗಿರಲು ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ಶತ್ರುವು ನಿನ್ನ ದೇಶವನ್ನು ಮುತ್ತಿಕೊಳ್ಳುವನು, ನಿನ್ನ ಶಕ್ತಿಯನ್ನು ಕುಂದಿಸಿ ಬಿಡುವನು, ನಿನ್ನ ಅರಮನೆಗಳು ಸೂರೆಯಾಗುವವು. ಯುವರ್ ಹೋಮ್ ವಿಲ್ ಬಿ ಡೆಸ್ಟ್ರಾಯ್ಡ್ ಕಂಪ್ಲೀಟ್ಲಿ. ನೀವು ಕೇಳಿದ್ದೀರಿ, ಕೆಲವು ದೇಶಗಳಲ್ಲಿ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಒಬ್ಬನು ಕಳ್ಳತನ ಮಾಡಿದರೆ ಅವನ ಕೈ ಕತ್ತರಿಸಿಬಿಡ್ತಾರೆ ಅಥವಾ ಬೆರಳುಗಳನ್ನು ಕತ್ತರಿಸಿಬಿಡ್ತಾರೆ. ಇನ್ನು ಕೆಲವು ದೇಶಗಳಲ್ಲಿ ಈ ರೀತಿ ಅಪರಾಧಗಳಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಮನುಷ್ಯನನ್ನು ಹೊಡೆದು ಸಾಯಿಸ್ತಾರೆ, ಸಾಯುವ ತನಕ ಹೊಡಿತಾರೆ. ಮನುಷ್ಯನೇ ಇಂಥ ಶಿಕ್ಷೆ ಕೊಡ್ತಾನೆ, ಇನ್ನು ದೇವರೆಂಥ ಶಿಕ್ಷೆ ಕೊಡ್ಬೋದು. ಕೊನೆಯದಾಗಿ ಈ ಹೊತ್ತು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ನಿಮಗೆ ಇನ್ನೊಂದೇ ಒಂದು ಎಚ್ಚರಿಕೆ ಕೊಡ್ತೇನೆ. ಅಯ್ಯನವರು ಇದನ್ನು ಹೇಳಿದರು, ನಾವು ಸಂದೇಶ ಕೇಳಿದೆವು, ನಮಗೆ ಅನುಕೂಲ ಆದಾಗ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಾ 2015 ಜನವರಿಯಿಂದ ನಾನು ದಶಮಾಂಶ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇನೆ, ದೇವರ ಸೇವೆಗೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ನೋ, ಅದಾಗೋದಿಲ್ಲ. ನಾಳೆ ಎನ್ನುವಂಥದ್ದು ಹಾಳೆ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಈ ಹೊತ್ತು ನಿನ್ನ ಆತ್ಮವನ್ನು ದೇವರು ತೆಗೆದು ಬಿಡ್ಬೋದು. ನಾಳೆ ಎನ್ನುವಂಥದ್ದು ಇಲ್ಲ. ತೀರ್ಮಾನ ಮಾಡ್ತೀಯ, ಈ ಹೊತ್ತೇ ಈ ಕ್ಷಣವೇ ಆ ತೀರ್ಮಾನವನ್ನು ಮಾಡು. ನೋಡ್ರಿ, ಇದರ ಸಂಬಂಧವಾಗಿ ವಿಮೋಚನಾ ಕಾಂಡದಲ್ಲಿ ಫರೋಹನು ಇಸ್ರಾಯೇಲಿಯರನ್ನು ಐಗುಪ್ತ ದೇಶದಿಂದ ಬಿಡಿಸುವ ಆ ಒಂದು ಸಂದರ್ಭದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ ಇದೆ. 8 ವಿಮೋಚನಾ ಕಾಂಡ 8:10 ಓದ್ತೇನೆ, ಸರಿಯಾಗಿ ಕೇಳಿಸಿಕೊಳ್ಳ್ರಿ. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಯಹೋವನನ್ನು ಬೇಡಿಕೊಂಡು ಈ ಕಪ್ಪೆಗಳನ್ನು ನನ್ನ ಬಳಿಯಿಂದಲೂ ನನ್ನ ಪ್ರಜೆಗಳ ಬಳಿಯಿಂದಲೂ ತೊಲಗಿಸಬೇಕು. ಹಾಗೆ ಮಾಡಿದರೆ ನಿಮ್ಮ ಜನರು ಯಹೋವನಿಗೋಸ್ಕರ ಯಜ್ಞ ಮಾಡುವಂತೆ ಅವರಿಗೆ ನಾನು ಅಪ್ಪಣೆ ಕೊಡುವೆನು ಅಂದನು. ಈಗ ಇಂಪಾರ್ಟೆಂಟ್, ಮೋಶೆ ಘನಚಿತ್ತಕ್ಕೆ ತೋರಿದಂತೆ ನೀನೇ ಅದಕ್ಕೊಂದು ಕಾಲವನ್ನು ನೇಮಿಸಬೇಕು. ಈ ಕಪ್ಪೆಗಳು ಯಾವಾಗ ನಿನ್ನ ಬಳಿಯಿಂದಲೂ ನಿನ್ನ ಮನೆಗಳಿಂದಲೂ ತೊಲಗಿ ನದಿಯಲ್ಲಿ ಮಾತ್ರ ಉಳಿಯುವಂತೆ ನಾನು ನಿನಗೋಸ್ಕರವೂ ನಿನ್ನ ಪ್ರಜಾಪರಿವಾರದವರಿಗೋಸ್ಕರವೂ ಬೇಡಿಕೊಳ್ಳಲಿ ಎಂದು ಫರೋಹನನ್ನು ಕೇಳಲು ಅವನು ನಾಳೆ ಅಂದನು. ಪ್ರಿಯ ಸಹೋದರ ಸಹೋದರಿ, ನಾಳೆ ಎನ್ನುವಂಥ ಪರಿಸ್ಥಿತಿ ನೋಡ್ರಿ. ಕಪ್ಪೆಗಳಿಂದ ವಿಪರೀತವಾದ ಬಾಧೆ ಐಗುಪ್ತರಿಗೆ ಉಂಟಾಗ್ತಾ ಇದೆ, ಫರೋಹನಿಗೆ ಉಂಟಾಗ್ತಾ ಇದೆ. ಫರೋಹನು ಊಟಕ್ಕೆ ಕೂತರೆ ಊಟದ ತಟ್ಟೆಯಲ್ಲಿ ಕಪ್ಪೆಗಳು ಬಂದು ಬೀಳ್ತವೆ. ಮಲಗಿಕೊಳ್ಳುವುದಕ್ಕೆ ಹಾಸಿಗೆಗೆ ಹೋದರೆ ಹಾಸಿಗೆಯ ಮೇಲೆಲ್ಲ ಕಪ್ಪೆಗಳೇ. ಕಪ್ಪೆಗಳ ಸಹವಾಸದಿಂದ ಫರೋಹನಿಗೆ ಬೇಸತ್ತು ಹೋಯಿತು. ಅಯ್ಯೋ, ಇದು ನನ್ನನ್ನು ಬಿಟ್ಟು ತೊಲಗಬಾರದೆ, ಈ ಶಾಪದಿಂದ ನನಗೆ ಬಿಡುಗಡೆ ಇಲ್ಲವೇ. ಮೋಶೆ ಆರೋನರನ್ನು ಕರೆಸ್ತಾನೆ. ಕರೆಸಿ ಅವ್ರಿಗೆ ಹೇಳ್ತಾನೆ, ನೋಡ್ರಪ್ಪ, ನಾವು ಭಾಳ ಸಂಕಟದಲ್ಲಿದ್ದೇವೆ, ಎಲ್ಲ ದೇಶದ ಜನರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನನಗೆ ಅಸಹ್ಯ ಆಗ್ತಾ ಇದೆ, ಈ ಕಪ್ಪೆಗಳನ್ನು ನೋಡಿ ಅಸಹ್ಯ ಆಗ್ತಾ ಇದೆ, ಇದರಿಂದ ಹೇಗೆ ತಪ್ಪಿಸಿಕೊಳ್ಳೋದು, ಬಟ್ಟೆ ಹಾಕ್ಕೊಳ್ಳೋಣ ಅಂತ ಬಟ್ಟೆ ತೆಗೆದ್ರೆ ಅದರಲ್ಲಿ ಕಪ್ಪೆ, ಊಟದ ತಟ್ಟೆಯಲ್ಲಿ ಕಪ್ಪೆ, ನೀರಿನ ತಪ್ಪಲೆಯಲ್ಲಿ ಕಪ್ಪೆ, ಎಲ್ಲಂದರಲ್ಲಿ ಕಪ್ಪೆಗಳು, ದಯಮಾಡಿ ಪ್ರೇಯರ್ ಮಾಡಿರಿ. ಮೋಶೆ ಆರೋನರು ಹೇಳಿದ್ರು, ಆಯಿತು, ನಾವು ಪ್ರೇಯರ್ ಮಾಡ್ತೇವೆ, ಆದರೆ ನೀನೇ ಅದಕ್ಕೊಂದು ಕಾಲ ನಿರ್ಧಾರ ಮಾಡು. ಆಗ ಫರೋಹ ನೋಡ್ರಿ ಎಂಥ ಬುದ್ಧಿಹೀನತೆಯಿಂದ ಹೇಳ್ತಾನೆ, ನಾಳೆ ಮಾಡು. ಪ್ರೇಯರ್ ಇದರಲ್ಲೊಂದು ಎಚ್ಚರಿಕೆ ಇದೆ.
ನೀನು ಇರುವಂಥ ಪರಿಸ್ಥಿತಿಯಿಂದ ಹೊರಗೆ ಬರುವುದಕ್ಕೆ ನೀನು ತೀರ್ಮಾನ ಮಾಡಬೇಕು. ಅನ್ಲೆಸ್ ಯು ಡಿಸೈಡ್ ಟು ಕಮ್ ಔಟ್ ಆಫ್ ಯುವರ್ ಪ್ರೆಸೆಂಟ್ ಸಿಚುವೇಶನ್, ಗಾಡ್ ಕೆನಾಟ್ ಹೆಲ್ಪ್ ಯು. ನೀನು ತೀರ್ಮಾನ ಮಾಡಬೇಕು, ಅಪ್ಪ ಇದು ನನಗೆ ಸಾಕಾಯಿತು, ನನಗಿದು ಬೇಡ, ನಾನು ಈ ಹೊತ್ತೇ ನನಗೆ ಬಿಡುಗಡೆ ಬೇಕು, ಈ ಹೊತ್ತೇ ನನಗೆ ರಕ್ಷಣೆ ಬೇಕು, ಈ ಹೊತ್ತೇ ನಾನು ದೇವರ ಮಗನಾಗಬೇಕು, ಮಗಳಾಗಬೇಕು. ಯಾವಾಗ ನೀನು ಆ ತೀರ್ಮಾನ ಮಾಡ್ತೀಯೋ ಆಗ ದೇವರು ನಿನ್ನ ಹತ್ತಿರದಲ್ಲೇ ಇದ್ದಾನೆ, ನಿನ್ನನ್ನು ನಡೆಸ್ತಾನೆ, ನಿನ್ನನ್ನು ಮುಂದುವರಿಸ್ತಾನೆ, ನಿನ್ನನ್ನು ಕ್ಷಮಿಸ್ತಾನೆ, ನಿನ್ನ ಪಾಪಗಳನ್ನು ತೆಗೆದು ಹಾಕ್ತಾನೆ, ನಿನ್ನ ಹಿಂದಿನ ದಿವಸಗಳನ್ನು ನೋಡೋದಿಲ್ಲ, ವಿಲವಿಲ ಒದ್ದಾಡ್ತಾ ಇದ್ದಂಥ ನಿನ್ನ ಪರಿಸ್ಥಿತಿಯನ್ನು ದೇವರು ಸಂತೋಷದ ಮಾರ್ಗವನ್ನಾಗಿ ಬದಲಾವಣೆ ಮಾಡಿಬಿಡ್ತಾನೆ. ನೀನು ಮನಸ್ಸು ಮಾಡಬೇಕು ಅಷ್ಟೇ. ನೆವ ಹೇಳಬೇಡ, ನೆವ ಹೇಳಬೇಡ, ಅಯ್ಯ ನನಗೆ ಬರುವಂಥ ಸಂಬಳ ಭಾಳ ಕಡಿಮೆ, ನನಗೆ ಚೆನ್ನಾಗಿ ಸಂಬಳ ಬರುವಾಗ ನಾನು ದೇವರ ಸೇವೆಗೆ ಕೊಡ್ತೀನಿ, ದಶಮಾಂಶ ಕೊಡ್ತೀನಿ. ಬೇಡ. ಅದೇ ಒಬ್ಬ ರಿಚ್ ಮ್ಯಾನ್ ಏನು ಹೇಳ್ತಾನೆ, ಹೇಗಯ್ಯ ನಾನು ಕೊಡೋದು, ನನ್ನ ಸಂಪಾದನೆ ಒಂದು ತಿಂಗಳಿಗೆ ನನ್ನ ರಿಯಲ್ ಎಸ್ಟೇಟ್ನಲ್ಲಾಗಿರ್ಬೋದು, ಇನ್ನೊಂದು ಕಡೆಯಲ್ಲಾಗಿರ್ಬೋದು, ನನ್ನ ಸಂಪಾದನೆ 50 lakhs ಇದೆ, 50 lakhs ಇದೆ, ಇದರಲ್ಲಿ ದಶಮಾಂಶ ನಾನು ಹೇಗೆ ಕೊಡೋದು, 50,000 ಹೇಗೆ ಕೊಡಲಿ, ನಾನು 5 lakhs ನಾನು ಹೇಗೆ ಕೊಡಲಿ. ಐ ಅರ್ನ್ ಟೂ ಲಿಟಲ್ ಟು ಪೇ ಟೈಟ್ಸ್ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ ಐ ಅರ್ನ್ ಟೂ ಮಚ್ ಟು ಪೇ ಟೈಟ್ಸ್, ಇನ್ನು ಕೆಲವರು ಏನು ಹೇಳ್ತಾರೆ ಗೊತ್ತಾ, ನಾನು ಕೊಡ್ತಿದ್ದೆ ಅಯ್ಯ ಆದರೆ ಇನ್ನು 2 ತಿಂಗಳಲ್ಲಿ ನನ್ನ ಮಗಳ ಮದುವೆ ಇದೆ, ಆ ಮದುವೆ ಆಗೋಗ್ಬಿಡಲಿ ಆಮೇಲೆ ಕೊಡ್ತೀನಿ, ನಾನೊಂದು ಮನೆ ಕಟ್ತಾ ಇದ್ದೇನೆ ಅಯ್ಯ ಅದಕ್ಕೆ 100,000 rupees ಹಾಕ್ತಾ ಇದ್ದೇನೆ, ಎಲ್ಲ ಕಡೆಯಿಂದ ಒಟ್ಟು ಮಾಡ್ತಾ ಇದ್ದೇನೆ, ಕೂಡಿಸಿಟ್ಟಿದ್ದೆಲ್ಲ ತೆಗಿತಾ ಇದ್ದೇನೆ, ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿದ್ದೇನೆ, ಅದೊಂದು ಕಾರ್ಯ ಆಗಲಿ ಆಮೇಲೆ ನಾನು ಕೊಡ್ತೀನಿ, ನಾಳೆ ಅನ್ನಬೇಡ. ದೇವರು ನಿನ್ನ ಹತ್ರ ಇಲ್ಲದೇ ಇರುವಂಥದ್ದನ್ನು ಕೇಳುವಷ್ಟು ಕಟುಕನಲ್ಲ, ಕ್ರೂರಿಯಲ್ಲ. ನಿನ್ನ ಹತ್ರ ಏನಿದೆಯೋ ಅದನ್ನೇ, ಅದರಲ್ಲೇ ದೇವರನ್ನು ಸನ್ಮಾನ ಮಾಡುವುದನ್ನು ಕಲಿ. ಬಾಯಲ್ಲಿ ಸನ್ಮಾನ ಸಾಕು. ಪ್ರಾರ್ಥನೆಯಲ್ಲಿ ಪ್ರೀತಿ ಸ್ವರೂಪನಾದ ದೇವರೇ, ಸರ್ವಶಕ್ತನಾದ ದೇವರೇ, ನಮ್ಮ ಮನವಿಗಳನ್ನು ಕೇಳುವವನೇ, ಉತ್ತರ ಕೊಡುವವನೇ, ಈ ಎಲ್ಲ ಮುಖಸ್ತುತಿಯ ಮಾತುಗಳು ಸಾಕು. ಕಾರ್ಯಕ್ಕೆ ಬಾ. ಕಾರ್ಯದಲ್ಲಿ ನೀನು ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಪ್ರಕಟ ಮಾಡು. ದೇವರನ್ನು ನೀನು ಸನ್ಮಾನಿಸುವುದನ್ನು ಕಲಿ. ಒಂದು ಸಣ್ಣ ಉದಾಹರಣೆ ಹೇಳಿ ಮುಗಿಸ್ತೇನೆ. ನೀವು ಯಾರಿಗಾದರೂ ಒಂದು ಗಿಫ್ಟ್ ಕೊಡಬೇಕಾದ್ರೆ, ಒಂದು ಉಡುಗೊರೆ ಕೊಡಬೇಕಾದ್ರೆ ನಿಮ್ಮ ಆಲೋಚನೆ ಹೇಗಿರ್ತದೆ? ಒಂದು ಮ್ಯಾರೇಜ್ ನಡೀತಾ ಇದೆ, ಒಳ್ಳೆಯ ಮನೆ, ಒಳ್ಳೆಯ ಕುಟುಂಬ, ನಿಮಗೆ ಭಾಳ ಆಪ್ತರು, ಮ್ಯಾರೇಜ್ ನಡೀತಾ ಇದೆ, ಆ ಮದುವೆಯಲ್ಲಿ ನೀವು ಮದುಮಕ್ಕಳಿಗೆ ಉಡುಗೊರೆ ಕೊಡಬೇಕು. ಆ ಉಡುಗೊರೆಯನ್ನು ನೀವು ಆರಿಸಿಕೊಳ್ಳುವಾಗ, ಸೆಲೆಕ್ಟ್ ಮಾಡುವಾಗ, ಚೂಸ್ ಮಾಡುವಾಗ ನಿಮ್ಮ ಶಕ್ತಿ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಚೂಸ್ ಮಾಡೋದಿಲ್ಲ. ನನ್ನ ಹತ್ರ ಇರುವಂಥದ್ದು ಬರೀ 500 rupees, ಇದರಲ್ಲಿ 100 rupees ಅಥವಾ 150 rupees ಉಡುಗೊರೆ ನಾನು ತಗೊಂಡೋಗಿ ಕೊಡ್ತೇನೆ ಅಂತ ಹೇಳಿಬಿಟ್ಟು ಯಾವುದೋ ಕೆಲಸಕ್ಕೆ ಬಾರದ ಒಂದು ಸಣ್ಣ ಉಡುಗೊರೆ ನೀವು ತಗೊಂಡು ಹೋಗಿ ಕೊಡೋದಿಲ್ಲ. ನಿಮ್ಮ ಶಕ್ತಿಯನ್ನು ಮೀರ್ತೀರಿ. ನೀವು ಉಡುಗೊರೆಯನ್ನು, ಗಿಫ್ಟನ್ನು ಸೆಲೆಕ್ಟ್ ಮಾಡುವಾಗ ಆ ಮದುಮಗನು ಅಥವಾ ಮದುಮಗಳು, ಅವರ ಕುಟುಂಬ, ಅವರ ಯೋಗ್ಯತೆ ಏನು, ಅವರ ಶ್ರೇಣಿ ಏನು, ಅವರ ಮಟ್ಟ ಏನು ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ಅವರಿಗೆ ತಕ್ಕುದಾದಂತಹ ಬಿಫಿಟ್ಟಿಂಗ್ ಗಿಫ್ಟ್ ಸೆಲೆಕ್ಟ್ ಮಾಡ್ತೀರಿ, ತಗೊಂಡು ಕೊಡ್ತೀರಿ. ಗಿಫ್ಟ್ ಎನ್ನುವಂಥದ್ದು ನಿನ್ನ ಯೋಗ್ಯತೆಯನ್ನಲ್ಲ, ಸ್ವೀಕರಿಸುವವನ ಯೋಗ್ಯತೆಯನ್ನು ತೋರಿಸಿಕೊಡ್ತದೆ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿ, ನೀನು ದೇವರನ್ನು ಸನ್ಮಾನಿಸಬೇಕಂದರೆ ನಿನ್ನ ಯೋಗ್ಯತೆಯ ಪ್ರಕಾರ ಅಲ್ಲ, ದೇವರ ಯೋಗ್ಯತೆಯ ಪ್ರಕಾರ ಆತನನ್ನು ಸನ್ಮಾನಿಸು. ಹಿಂಜರಿಯಬೇಡ, ಈ ಹೊತ್ತೇ ತೀರ್ಮಾನ ಮಾಡು, ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಯಾಕಂದರೆ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 6:20 ಹೇಳ್ತಾರೆ, ನೀವು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ, ಇಲ್ಲದು ನುಸಿ ಹತ್ತುತ್ತೆ, ಕಳ್ಳರು ಬಂದು ಕನ್ನ ಕೊರಿತಾರೆ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಳ್ರಿ.
ನೀನು ಇವತ್ತು ದೇವರಿಗೆ ಅಂತ ನೀನು ಏನು ಮಾಡ್ತೀಯೋ, ದೇವರ ಆಲಯಕ್ಕೆ ಅಂತ ಏನು ಮಾಡ್ತೀಯೋ, ದೇವರ ಸೇವೆಗೆ ಅಂತ ಏನು ಮಾಡ್ತೀಯೋ, ಪ್ರಿಯ ಸಹೋದರ ಸಹೋದರಿ ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಯು ಆರ್ ಮೇಕಿಂಗ್ ಎನ್ ಇನ್ವೆಸ್ಟ್ಮೆಂಟ್ ಇನ್ ದಿ ಹೆವನ್ಲಿ ಬ್ಯಾಂಕ್. ಪರಲೋಕದ ಬ್ಯಾಂಕ್ನಲ್ಲಿ ನೀವು ಹೂಡಿಕೆ ಮಾಡ್ತಾ ಇದ್ದೀರಿ. ಅದು ಒಂದಲ್ಲ ಒಂದು ದಿವಸ ನಿಮ್ಮ ಆತ್ಮ ಪ್ರಾಣ ಶರೀರಗಳನ್ನು ಕಾಯ್ತದೆ. ಇವತ್ತು ನಿರ್ಧಾರ ಮಾಡಿರಿ, ಕರ್ತನಿಗೋಸ್ಕರ ಬದುಕಿರಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಹೊತ್ತಿನ ನಿನ್ನ ಅದ್ಭುತ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ಈಗೋ ಕರ್ತನೇ, ನಾವು ಕೇಳಿದ್ದೇವೆ, ಮನನ ಮಾಡಿಕೊಂಡಿದ್ದೇವೆ, ನಾಳೆ ಎಂಬುದಾಗಿ ಮುಂದೂಡದೆ ಈ ಹೊತ್ತೇ ನಿರ್ಧಾರ ಮಾಡುವ ಹಾಗೆ ನಮಗೆ ಶಕ್ತಿ ಕೊಡು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ಮಾತಾಡಿದ್ದಿ, ನಿನ್ನ ಆತ್ಮನ ಮೂಲಕ ನಮ್ಮ ಮೇಲೆ ಪ್ರೋಕ್ಷಣೆ ಮಾಡು. ನಿನ್ನ ಆತ್ಮನ ಶಕ್ತಿಯೊಡನೆ ಒಳ್ಳೆಯ ನಿರ್ಧಾರ ಕೈಗೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು ಸ್ವಾಮಿ. ಇನ್ನು ಮೇಲೆ ನಾವು ನಿನ್ನ ಸೇವೆಗೆ, ನಿನ್ನ ರಾಜ್ಯಕ್ಕೆ ಕೊಡುವ ಮಕ್ಕಳಾಗುವ ಹಾಗೆ ನಮ್ಮನ್ನು ಮಾರ್ಪಾಟು ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡಿಕೊಂಡಿದ್ದೇವೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳಂಥವರೇ, ಈ ದಿವಸದ ಸಂದೇಶ ನಿಮಗೆ ಬಹಳ ಹೆಚ್ಚಿನ ಆತ್ಮೀಯ ಲಾಭ ತಂದಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ನಮ್ಮ ಸ್ಕ್ರೀನ್ ಮೇಲೆ ವಿಳಾಸ, ಫೋನ್ ನಂಬರ್ ಎಲ್ಲ ಬರುತ್ತಲೇ ಇತ್ತು. ನೀವು ಅದನ್ನು ಬರೆದಿಟ್ಟುಕೊಂಡು ನಮ್ಮನ್ನು ಸಂಪರ್ಕ ಮಾಡಿರಿ. ನಿಮ್ಮ ಪ್ರೋತ್ಸಾಹದ ಮಾತು, ನಿಮಗಿದರಿಂದ ನಿಜವಾಗಿ ಲಾಭ ಆಗಿದರೆ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳ್ರಿ. ನಾವೆಲ್ಲರೂ ಒಟ್ಟಾಗಿ ಕರ್ತನನ್ನು ಸ್ತುತಿಸೋಣ, ಕೊಂಡಾಡೋಣ. ಈ ಸೇವೆ ಮುಂದುವರಿಯುವ ಹಾಗೆ ನಮ್ಮ ಜೊತೆಯಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ಮತ್ತು ನಿಮಗೆ ಪ್ರಾರ್ಥನೆಯ ಮನವಿಗಳು ಇದ್ದರೆ ದಯಮಾಡಿ ನಮಗೆ ತಿಳಿಸಿಕೊಡ್ರಿ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.